ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸರ್ಕಾರ ಸಂಪೂರ್ಣ ಸಿದ್ಧತೆ ಮಾಡಿಕೊಂಡಿದ್ದು ಸೋಮವಾರದಿಂದ ನಡೆದ ಪರೀಕ್ಷೆಗೆ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಕೋವಿಡ್ ಮಾರ್ಗಸೂಚಿ ಅನ್ವಯ ಪರೀಕ್ಷೆ ಪ್ರಾರಂಭಿಸಲಾಯಿತು ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರ ಪ್ರವೇಶಿಸುತ್ತಿದ್ದಂತೆ ಸ್ಯಾನಿಟೈಜರ್ ಮಾಡಿ ಪ್ರವೇಶ ನೀಡಲಾಗಿದೆ ಸೋಮವಾರದಿಂದ ಪ್ರಾರಂಭವಾದ ಪರೀಕ್ಷೆಗೆ ಸರ್ದಾರ್ ಕಾಲೇಜಿನ ಪರೀಕ್ಷಾ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈಗ ಈ ಸರ್ದಾರ್ ಸ್ಕೂಲ್ ಇದ್ದ ನಾವು ಹೇಳಿಲ್ಲ ಸರ್ ನಿಮ್ಮ ಪ್ರಿನ್ಸಿಪಲ್ ಹೇಳಿದ್ದಾರೆ ಒಂದು ಕೊಠಡಿ ಸಮಸ್ಯೆ ಆಗಿದೆ ಅದಕ್ಕೆ ಈಗ ಅವರನ್ನ ಕರ್ಕೊಂಡು ಹೋಗಿದ್ದೆ ನಾನು ಇಲ್ಲ ಅವರೇ ಬೈಟ್ ಅವರೇ ಬೈಟ್ ಕೊಟ್ಟಿದ್ದಾರೆ ಮೈಲಿ ಕೊಟ್ಟಿದ್ದು ಮಾಧ್ಯಮಗಳ ಮೈಲಿ ಕೊಡದ ಅವರೇ ಸರ್ ಅದಷ್ಟೇ ಇದೆ ಸರ್ ಗೋಡೆಯಲ್ಲಿ ಇದೆ ಸ್ವಲ್ಪ ಇದೆ ಈ ಮಕ್ಕಳಿಗೆ ಏನು ತೊಂದರೆ ಇಲ್ಲ ಸರ್ ಗೋಡೆಯಲ್ಲಿ ಕಾಕ್ತಿದೆ ಬಟ್ ಈ ಮೇಲ್ಗಡೆ ಸುರುವಂತದ್ದು ಏನು ಯಾಕಂದ್ರೆ ಈ ಹಂಚಿಂದು ಹಳೆ ಕಟ್ಟಡ ಬೇರೆ ಇದೆ ಅದೇ ಅದೇ ಸೊ ಮಳೆ ಎರಡು ಎರಡು ಬ್ಲಾಕ್ ಇದೆ ಹೊಸ ಆರ್ಸಿಸಿ ಬ್ಲಾಕ್ ಇದೆ ಹಳೆ ಬ್ಲಾಕ್ ಇದೆ ಇತ್ತು ಹಳೆ ಬ್ಲಾಕ್ ದಲ್ಲಿ ಎಲ್ಲ ರೂಮ್ ಇತ್ತು ಎಲ್ಲ ಮಕ್ಕಳು ಸಹ ಕೂಡ ಅಲ್ಲ ಈಗ ಎಲ್ಲ ಜೋರಾಗಿ ಮಳೆ ಬಂದ್ರೆ ಅದನ್ನ ಪರ್ಯಾಯ ವ್ಯವಸ್ಥೆ ಏನಾದರೂ ಆಗುತ್ತೆ ಯಾವ ಕಡೆ ಆದ್ರೂ ಒಂದ್ ಕಡೆ ಸರಿಸ್ಕೊಳ್ಬಹುದು ಒಂದ್ ಕಡೆ ಸರಿಸ್ಕೊಳ್ಬಹುದು ಪ್ಲಾಸ್ಟಿಕ್ ಯಾಕಂದ್ರೆ ಮಳೆ ಬರ್ತಾ ಇದೆ ಎಲ್ಲ ಕಡೆ ವ್ಯಾಪಕವಾಗಿ ಮಳೆ ಬರ್ತಾ ಇದೆ ಮಳೆ ಬರುವಾಗಂತಲ್ಲ ಮಳೆ ನಿಂತ ಮೇಲೆ ಲೀಕ್ ಆಗ್ತಾ ಇದೆ ಯಾಕಂದ್ರೆ ಈಗ ಸರ್ ಅದು ಯಾವುದು ನಿಮ್ ಕೈಯಾಗಿಲ್ಲ ಯಾರ ಕೈಯಾಗಿಲ್ಲ ಯಾಕಂದ್ರೆ ಹಳೆ ಕಟ್ಟಡಗಳಿದಾವೆ ಬಹುತೇಕ ಕೆಲವೊಂದಿಷ್ಟು ಕಡೆ ನಾವು ಆ ತರದ್ದು ಬಂದಾಗ ಪರ್ಯಾಯ ವ್ಯವಸ್ಥೆ ಎಲ್ಲ ಸಿದ್ಧತೆ ಏನ್ ತೊಂದರೆ ಇಲ್ಲ ಬೆಳಗಾವಿ ಶೈಕ್ಷಣಿಕ ವಲಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿರುವ 35,308 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದು 194 ಪರೀಕ್ಷಾ ಕೇಂದ್ರಗಳಲ್ಲಿ 19,134 ಬಾಲಕರು ಹಾಗೂ 16,174 ಬಾಲಕಿಯರು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿದ್ದಾರೆ ಬೆಳಗಾವಿ ನಗರ 10,302 ಬೆಳಗಾವಿ ಗ್ರಾಮೀಣ 5,758 ಬೈಲಹೊಂಗಲ 4,358 ಖಾನಾಪುರ 4,169 ರಾಮದುರ್ಗ 3,796 ಸೌದತ್ತಿ 4,874 ಚನ್ನಮ್ಮನ ಕಿತ್ತೂರು 2,051 ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಕನ್ನಡಮ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ